ಕಾಲದಿಂದಲೂ ನಮ್ಮ ಸಂಪ್ರದಾಯದಲ್ಲಿ ಸಂಸ್ಕೃತಿಯಲ್ಲಿ ಅನೇಕಾನೇಕ ವಿಚಾರಗಳು, ಪದ್ಧತಿಗಳು, ನಿಯಮಗಳು ನಮ್ಮ ಶಾಸ್ತ್ರಕಾರರು, ಋಷಿ ಮುನಿಗಳು ಆಚರಿಸಿಕೊಂಡು ಬಂದಿರುವುದೇ ಅಲ್ಲದೆ ಅವುಗಳನ್ನ ಆಚರಿಸುವಂತೆ ನಮಗೆ ಮಾರ್ಗಸೂಚಿಯನ್ನ ಹಾಕಿಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ಜನ ಅವುಗಳನ್ನ ಮೂಢನಂಬಿಕೆ ಎಂದು ಅಲ್ಲಗಳೆಯುವುದೂ ಉಂಟು. ಆದರೆ ಯಾವುದೇ ಪದ್ಧತಿಯಾಗಿರಲಿ, ಅವುಗಳ ಹಿಂದೆ ಅರ್ಥ ಪರಮಾರ್ಥ ಇಲ್ಲದೆ ಆ ಪದ್ಧತಿಗಳನ್ನ, ನಿಯಮಗಳನ್ನ, ಆಚರಣೆಗಳನ್ನ ರೂಢಿಗೆ ತಂದಿರುವುದು ಆಗಿರುವುದಿಲ್ಲ. ಹೀಗಾಗಿ ಪ್ರತಿಯೊಂದು ಆಚಾರ ಪದ್ಧತಿಗಳು ಅದರದ್ದೇ ಆದ ವೈಶಿಷ್ಟ್ಯತೆ, ಪ್ರಾಮುಖ್ಯತೆಯನ್ನ ಹೊಂದಿದೆ. ಇನ್ನು ಹಿರಿಯರು ಹೇಳಿದಂತೆ ಕೆಲವು ವಸ್ತುಗಳನ್ನ ಸೂರ್ಯಾಸ್ತ ಸಮಯದಲ್ಲಿ ಇತರರಿಗೆ ಕೊಡಬಾರದು ಎಂದು ಹೇಳಲಾಗುತ್ತದೆ. ಹಾಗೆ ಕೆಲವು ವಸ್ತುಗಳನ್ನ ಆ ಸಮಯದಲ್ಲೇ ನೀಡಬೇಕು ಎಂದು ಕೂಡ ವಿಶೇಷವಾಗಿ ನಿಯಮವನ್ನ ಹಾಕಿದ್ದಾರೆ. ಮುಖ್ಯವಾಗಿ ಹೆಂಗಳೆಯರು ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಮಂಗಳವಾರ ಹಾಗೂ ಶುಕ್ರವಾರ ಮನೆಯಿಂದ ಸಂಜೆ ಹೊತ್ತು ಅಂದ್ರೆ ಗೋಧೂಳಿ ಸಮಯ, ಸೂರ್ಯಾಸ್ತ ಸಮಯದಲ್ಲಿ ಬೇರೆಯವರಿಗೆ ಕೊಡಬಾರದು. ಹೀಗೆ ಕೊಡೋದ್ರಿಂದ ಆ ಮನೆಯಿಂದ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ ಎಂದು ಹೇಳಲಾಗುತ್ತದೆ. ಇದನ್ನ ತಪ್ಪದೆ ಪಾಲಿಸಲೇಬೇಕಾದಂತಹ ನಿಯಮ ಎಂದು ಕೂಡ ಹಾಕಿಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಐಶ್ವರ್ಯ ಬೇಕು, ಸಂಪತ್ತು ಬೇಕು. ಹೀಗಿರುವಾಗ ಸೂರ್ಯ ಅಸ್ತದ ಸಮಯದಲ್ಲಿ ಹಣವನ್ನ, ಸಂಪತ್ತನ್ನ, ಇನ್ನಿತರ ವಸ್ತುಗಳನ್ನ ಅಂದ್ರೆ ಹಾಲು, ಮೊಸರು, ತುಪ್ಪ ಇಂತಹ ವಸ್ತುಗಳನ್ನ ಯಾರಾದರೂ ಕೇಳಲು ಬಂದರೂ ಕೊಡಬಾರದು ಎಂದು ಹೇಳುತ್ತಾರೆ. ಇನ್ನು ಅತ್ಯವಸರ ಪರಿಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಅವರ ಬಳಿಯಿಂದ 1-2 ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ನೀವು ಹಣ ಸಂಗ್ರಹಿಸಿಡುವ ಸ್ಥಳದಲ್ಲಿ ಅದನ್ನ ಇಟ್ಟು ಆಗ ಅವರು ಕೇಳಿದಷ್ಟು ಹಣ ಅವರಿಗೆ ಕೊಡಬಹುದು ಎನ್ನುವ ಒಂದು ಉಪಾಯವನ್ನು ಸಹ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಇನ್ನು ಮುಖ್ಯವಾಗಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಸೂರ್ಯ ಅಸ್ತವಾದ ಮೇಲೆ ಶ್ರೀ ತುಳಸಿಯ ವೃಂದಾವನವನ್ನ, ಶ್ರೀ ತುಳಸಿಯನ್ನ ತಾಕಬಾರದು, ಮುಟ್ಟಬಾರದು ಎಂದು. ಇನ್ನು ಅಷ್ಟೇ ಅಲ್ಲದೆ ಎಡಗೈಯಿಂದ ತುಳಸಿ ದೇವಿಯನ್ನ ಮುಟ್ಟಬಾರದಂತೆ. ಹಾಗೆಯೇ ಎಡಗೈಯಿಂದ ತುಳಸಿ ದಳಗಳನ್ನ ಕೇಳುವುದಾಗಲಿ ಅಥವಾ ಹರಿಯುವುದಾಗಲಿ ಮಾಡಬಾರದು. ಹಾಗೆಯೇ ಮುಕ್ಕೋಟಿ ದೇವತೆಗಳು ಕೂಡ ಕೋಪಗೊಳ್ಳುವಂತಹ ವಿಷಯ ಏನಪ್ಪಾ ಅಂದ್ರೆ, ಸೂರ್ಯ ಅಸ್ತವಾದ ಮೇಲೆ ಶಂಖಾನಾದವನ್ನ ಮಾಡಬಾರದು. ಯಾಕಂದ್ರೆ ಶಂಖ ಹರಿಹರ ಇಬ್ಬರಿಗೂ ಪ್ರೀತಿಕರವಾದ ಒಂದು ಅಸ್ತ್ರ. ಅವರು ವಿಶ್ರಾಂತಿಯಲ್ಲಿರುವಾಗ ಶಂಖವನ್ನ ಊದಿ ಅಪಸವ್ಯ ಕಾರ್ಯ ಮಾಡಬಾರದು. ಹಾಗೆಯೇ ಗೋಧೂಳಿ ಸಮಯದಲ್ಲಿ ಉಪ್ಪು, ಸೂಜಿ, ಅರಿಶಿಣ ಹಾಗೂ ಮಜ್ಜಿಗೆ, ಮೊಸರು, ಸೀಗೆಕಾಯಿ, ತುಪ್ಪ, ಹಾಲು ಇಂಥವುಗಳನ್ನ ಬೇರೆಯವರಿಗೆ ದಾನವಾಗಿ ಅಥವಾ ಕೈಗಡವಾಗಿ ಕೊಡಬಾರದು ಎಂದು ಶಾಸ್ತ್ರಕಾರರು ಸೂಚನೆಗಳನ್ನು ನೀಡುತ್ತಾರೆ. ಇವುಗಳನ್ನ ಮೂಢನಂಬಿಕೆಗಳು ಎಂದು ಹೊಡೆದು ಹಾಕುವವರು ಇದ್ದಾರೆ. ಆದರೆ ಮೂಢನಂಬಿಕೆ ಎಂದು ಹೊಡೆದು ಹಾಕಿದವರಿಗೆ ಗೊತ್ತಿದೆ ಅದರ ಫಲಿತ ಏನಿದೆ ಅಂತ. ಹೀಗಾಗಿ ಈ ಶಾಸ್ತ್ರಗಳನ್ನ ಸುಮ್ಮನೆ ಹಾಗೆಯೇ ಆಟಾಟಿಕೆಯಲ್ಲಿ, ಬೂಟಾಟಿಕೆಯಲ್ಲಿ ಮಾಡಿದಂತವಲ್ಲ. ಅದರ ಹಿಂದೆ ಒಂದು ಸದುದ್ದೇಶ ಇದೆ, ಒಂದು ಪರಮಾರ್ಥ ಇದೆ. ಅವುಗಳನ್ನ ತಿಳಿದುಕೊಂಡು ನಾವು ಆಚರಿಸಿದರೆ ನಮ್ಮ ಜೀವನ ಸುಂದರಮಯವಾಗುತ್ತದೆ. ಇಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಕೂಡಿದಂತ ಮಾಹಿತಿಯನ್ನ ನಾವು ನಮ್ಮವರೊಂದಿಗೆ ಹಂಚಿಕೊಳ್ಳುವುದು ಅತ್ಯಗತ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.